ಎಲ್ಲದೊಂದು ದೈವ ಇಚ್ಛೆ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಋಣ ಹೇಳುವಂಥದ್ದು ಎಲ್ಲಿರ್ತದೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಅದರ ಅನುಭವ ಹೇಗೆ ಅಂತೇಳಿ ತುಂಬ ಆಶ್ಚರ್ಯ ಆಗ್ತದೆ ಈಗ ನೆನೆಸಿದರೆ. ಯಾಕೆಂತ ಹೇಳಿದರೆ ಇಲ್ಲಿ ದೇವಸ್ಥಾನದ ಹತ್ತಿರ ಇರುವವರ ಅವರು ಭಂಡಾರೈಗಳ ಮನೆ ಆ ಕುಂಜಪದವು. ನೀವು ಈ ಊರಿನವರಲ್ಲ, ಇಲ್ಲಿಗೆ ಬರಲು ನೀವು ನಿಮ್ಮ ಆಗಮನ ಇಲ್ಲಿಗೆ ಯಾವ ರೀತಿಯಲ್ಲಿ ಆಯಿತು? ಒಂದು ಮಲಯಾಳದಲ್ಲಿ ಒಂದು ಘಟನೆ, ಮಲಯಾಳ ಒಬ್ಬರು ಬಂದಾವಾಗ ಒಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಗಿತ್ತು ನನಗೆ. ಯಾಕೆಂತ ಹೇಳಿದ್ರೆ ಅವರು ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಒಂದು ಊರಿನ ದೇವಸ್ಥಾನದ ಅರ್ಚಕರು ಎಂದರೆ ಆ ಊರಿನ ಜನರಲ್ಲಿರುವ ಸಂಸ್ಕೃತಿಯ ಪ್ರತ್ಯೇಕ, ದೇವರು ಮತ್ತು ಭಕ್ತರ ನಡುವಿನ ಬಾಂಧವ್ಯದ ಸೇತುವೆ. ಮಾತ್ರವಲ್ಲದೆ ಆ ಊರಿನ ಜನರಲ್ಲಿರುವ ಧಾರ್ಮಿಕ ಆಧ್ಯಾತ್ಮಿಕತೆಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಂಥ ಅವರು ಆಗಿರುತ್ತಾರೆ. ಹಾಗೆಯೇ ಇವತ್ತು ನಮ್ಮೊಂದಿಗೆ ಮುಗು ಶ್ರೀ ಸುಬ್ರಾಯ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ರೀ ಮಹಾಬಲೇಶ್ವರ ಭಟ್ ಇವರು ಇದ್ದಾರೆ, ಅವರನ್ನು ನಾವು ಸ್ವಾಗತಿಸುತ್ತಿದ್ದೇವೆ. ನಮಸ್ಕಾರಗಳು. ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ನಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸುವುದು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕೊಡುಗೆಯಾಗಿದೆ. ಹಾಗೆಯೇ ನಿಮ್ಮ ಇಷ್ಟ ದೇವರ ಒಂದು ಎರಡು ಶ್ಲೋಕಗಳನ್ನು ಹೇಳಿ ಅಂತ ಕೇಳಿಕೊಳ್ತೀವಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಸದ್ಗುರು ಚರಣಾರವಿಂದಕ್ಕೆ ನಮನಗಳು. ಅದೇ ರೀತಿಯಾಗಿ ಆರಾಧ್ಯ ಸಾನ್ನಿಧ್ಯ ಸುಬ್ರಹ್ಮಣ್ಯ ದೇವರ ಚರಣಾರವಿಂದಕ್ಕೆ ಭಕ್ತಿಪೂರ್ವಕವಾದಂತಹ ಸಾಷ್ಟಾಂಗ ಪ್ರಣಾಮಗಳು. ಮಹಾಬಲೇಶ್ವರ ಭಟ್ ಅವರೇ, ನೀವು ಯಾವಾಗಲೂ ಮಗ್ನದಲ್ಲಿ ಇರುತ್ತೀರಿ, ಈ ಒತ್ತಡದ ಜೀವನದಲ್ಲಿ ಇದು ನಿಮಗೆ ಹೇಗೆ ಸಾಧ್ಯ? ಮಗು ಹೇಳುವಂತಹದ್ದೊಂದು ಹುಟ್ಟುಗುಣ ಅಂತಲೂ ಹೇಳ್ಬೋದು. ಯಾಕೆಂತ ಕೇಳಿದರೆ ನೀವೇ ಹೇಳಿದಾಗೆ ಒತ್ತಡದ ಜೀವನ ಅಂತ ಹೇಳಿದರೆ ಈ ಜೀವನದಲ್ಲಿ ನಗು ಬರುವುದು ಸಾಧ್ಯ ಅಂತ ಅನಿಸ್ಬೋದು ಕೆಲವರಿಗೆ. ಆದರೆ ನಾವು ಮಾನಸಿಕವಾದಂತಹ ಒಂದು ದೃಢತೆಯಲ್ಲಿ ಇದ್ದರೆ, ಮತ್ತು ಅದರಲ್ಲಿ ನಮ್ಮ ವೃತ್ತಿ ಜೀವನವೇ ಹಾಗೆ, ಯಾಕೆಂತೇಳಿ ನಿತ್ಯ ನೆಮ್ಮದಿ ಕೊಡುವಂತಹ ಜೀವನ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತದೆ. ವೃತ್ತಿ ಜೀವನ ಅಂತ ಹೇಳಿದರೆ ವೈದಿಕ ಪರಂಪರೆಯದು ಅಥವಾ ದೇವರ ಆರಾಧನೆ, ಆಧ್ಯಾತ್ಮಿಕ ಆರಾಧನೆ, ಇದೆಲ್ಲವೂ ನಮಗೆ ಮಾನಸಿಕವಾಗಿ ಒಂದು ಸ್ಥೈರ್ಯತವನ್ನು ಕೊಡ್ತದೆ. ಆದ್ದರಿಂದ ನಗು ತಾನಿಂದ ತಾನಾಗಿ ಬರ್ತದೆ. ಹೌದು, ಒಬ್ಬರನ್ನು ಕಂಡಾವಾಗ ಸಂತೋಷದಿಂದ ಆಗುವಂಥದ್ದು ಈ ಆನಂದ ಹೇಳುವಂಥದ್ದು ನಮಗೆ ಶಾಶ್ವತವಾದಂತಹ ಒಂದು ಫಲ ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಾಗೆ ಅದೊಂದು ಹುಟ್ಟು ಗುಣವೂ ಆಗಿರ್ಲಿಕ್ಕೆ ಸಾಧ್ಯತೆ ಇರ್ಬೋದು. ಸಾಧಾರಣವಾಗಿ ನೀವು ಎಲ್ಲಿಗೆ ಪೂಜೆಗೆ ಹೋದ್ರು ಒಂದು ಸಂತೋಷ ತುಂಬಿದ ವಾತಾವರಣ ಕಂಡು ಬರ್ತದೆ. ಆ ವಾತಾವರಣದೊಂದಿಗೆ ಪೂಜೆ ಮುಗಿಸಿ ನೀವು ಹೊರಗೆ ಹೋಗುವಾಗ ಕೂಡ ಅಂದ್ರೆ ಅಲ್ಲಿ ಅರ್ಧ ದೋಷ ಇದ್ದದ ನಿಮ್ಮ ನಗು ಮತ್ತು ನಿಮ್ಮ ಹಾಸ್ಯಭರಿತವಾಗಿ ಹೋಗುವಾಗ ಮಾತಾಡಿ ಹೋಗುವ ರೀತಿಯಿಂದಲೂ ಹೋಗ್ಬೋದು ಅಂತ ಕೆಲವರು ಬಾಯಿ ಮಾತಲ್ಲಿ ಹೇಳ್ತಾರೆ. ಅದು ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ನೋಡಿ, ಅದು ಅವರವರ ವೈಯಕ್ತಿಕ ಒಂದೊಂದು ಅಭಿಪ್ರಾಯ ಇರ್ತದೆ. ಹೇಗೆಂತ ಕೇಳಿದರೆ ಒಬ್ಬರ ಮೇಲೆ ಅತಿಯಾದ ವಿಶ್ವಾಸ ಇಟ್ಟುಕೊಳ್ತಾರೆ. ಅವರು ಏನನ್ನು ಹೇಳಿದರೂ ಅವರು ಅದರಿಂದ ಅವರಿಗೆ ಸಂತೋಷ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತೇಳಿದರೆ, ನಾವೊಂದು ಡಾಕ್ಟ್ರನ್ನು ನಾವು ಅತಿಯಾಗಿ ನಂಬಿಕೊಳ್ತೇವೆ. ಆ ನಂಬಿಕೊಂಡಾವಾಗ ಹೇಗಾಗುತ್ತೆ, ಆ ಡಾಕ್ಟರ್ ಯಾವುದಕ್ಕೆ ಮದ್ದು ಕೊಟ್ಟರು ನಮಗೆ ಗುಣವಾಸಿ ಆಗ್ತದೆ. ಆ ಡಾಕ್ಟರ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಾರೆ. ಆ ಫ್ಯಾಮಿಲಿ ಡಾಕ್ಟರ್ ಆಗಿ ಅವರು ಏನು ಅವರು ನಿಜವಾಗಿ ಒಂದು ಮಾತ್ರೆ ಕೊಡಬೇಕು ಅಂತಿಲ್ಲ, ಮುಟ್ಟಿ ನೋಡಿದರೆ ನಿನಗೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅಂತ ಹೇಳಿದರೆ ಎಷ್ಟು ಸಂತೋಷ ಆಗ್ತದೆ. ಆ ಪ್ರಕಾರವಾಗಿ ಒಂದು ಹೋದಂಥ ಮನೆಯಲ್ಲಿ ನಮ್ಮ ಬಗ್ಗೆ ವಿಶ್ವಾಸ ಇರುವಾಗ ಅವ್ರ ಹತ್ರ ಆತ್ಮೀಯವಾಗಿ ಒಂದು ಮಾತಾಡಿದವಾಗ ಒಂದು ಹಾಸ್ಯಭರಿತ ಅಂತ ಹೇಳೋದಕ್ಕಿಂತಲೂ ಸಂತೋಷದಿಂದ ಒಂದು ವಾಡಿಕೆಯಲ್ಲಿ ಹೇಳ್ತಾರಲ್ಲ ಖುಷಾಲಿಗೆ ಅಂತೇಳಿ, ಆ ರೀತಿಯಾಗಿ ಮಾತಾಡೋದ್ರಿಂದ ಅವರಿಗೆ ಒಂದು ಖುಷಿ ಆಗ್ತದೆ. ಮತ್ತು ದೋಷ ಪರಿಹಾರ ಅಂತ ಹೇಳಿದ್ರು ಹಾಗೆ, ಮಾನಸಿಕವಾಗಿ ಯಾವುದು ಸಂತೋಷ ಬರ್ತದೆಯೋ ಅದರಿಂದಲೇ ಅವರಿಗೆ ಗುಣ ಆಗಿದೆ ಅಂತ ಹೇಳುವುದೇ ಲೆಕ್ಕ ಅಲ್ವಾ. ಎಲ್ಲಿ ಹೋದರೂ ನಮಗೆ ಮೊದಲನೆಯದು ಸಂತೋಷ, ಆನಂದ ನಮ್ಮ ಶರೀರಕ್ಕೆ ಬರಬೇಕು. ಅದನ್ನು ಇತರರಿಗೆ ನೀವು ಹಂಚುತ್ತೀರಿ? ಹೌದೌದು. ಅದು ಹಾಗೆ ಹೇಳುವಾಗ ಅವರಿಗೂ ಒಂದು ಖುಷಿ ಆಗ್ತದೆ, ಭಟ್ರು ಬಂದಿದ್ದಾರೆ ಮಾತಾಡಿದ್ದಾರೆ ಹೇಳೋದು. ಎಲ್ಲರಲ್ಲಿ ಮಾತಾಡೋದು ಈ ಕೇವಲ ಪೂಜೆ ಮಾಡಿ ಬರೋದಷ್ಟೇ ಅಲ್ಲ, ಒಬ್ಬರ ಹತ್ರ ಮನುಷ್ಯರ ಹತ್ರ ನಾವು ಮಾನವೀಯತೆಯನ್ನು ಮಾತಾಡಿದಾವಾಗ ಅದರ ಬಗ್ಗೆಯೂ ಅವರಿಗೆ ತುಂಬ ಸಂತೋಷವಾಗ್ತದೆ. ಹೌದು ಹೌದೌದು, ಆ ರೀತಿಯಾಗಿ ಆಗಿರ್ಲಿಕ್ಕೂ ಸಾಧ್ಯತೆ ಇರ್ಬೋದು. ಹಾಗೆ ನೀವು ಈ ಊರಿನವರಲ್ಲ, ಇಲ್ಲಿಗೆ ಬರಲು ನೀವು ನಿಮ್ಮ ಆಗಮನ ಇಲ್ಲಿಗೆ ಯಾವ ರೀತಿಯಲ್ಲಿ ಆಯಿತು?
ಎಲ್ಲದೊಂದು ದೈವ ಇಚ್ಛೆ ಅಂತ ಹೇಳಬೇಕು. ಯಾಕೆಂತೇಳಿದರೆ ಋಣ ಹೇಳುವಂಥದ್ದು ಎಲ್ಲಿರ್ತದೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾಕೆಂದರೆ ನನ್ನ ಬಾಲ್ಯದ ಜೀವನ ಅಂತೇಳಿದರೆ ನಾನು 10ನೇ ತರಗತಿಯನ್ನು ಓದಿ ಅದಾದ ನಂತರದಲ್ಲಿ ನಮ್ಮ ಈ ವೇದ ಪಾಠ ಶಾಲೆಗಳಿಗೆ ಹೋದ್ದು. ಹಾಗೆ ಒಂದು 5-6 ವರ್ಷಗಳು ನಿರಂತರವಾಗಿ ಅಲ್ಲಿ ವೇದ ಅಧ್ಯಯನವನ್ನು ಮಾಡಿದೆ. ಅದು ಸಿದ್ದಾಪುರ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಹೌದು ಉತ್ತರ ಕನ್ನಡ ಜಿಲ್ಲೆ ಮಹಾಗಣಪತಿ ವಿದ್ಯಾವರ್ಧಕ ಪಾಠಶಾಲೆ ಅಂತ ಹೇಳಿ ನನ್ನ ಅಡಿ ಆಧಾರ ಅಂತ ಹೇಳಿದರೆ ಅದು ಹೌದು. ಆ ಅಧ್ಯಯನವನ್ನು ಮುಗಿಸಿಕೊಂಡು ನಾನು ನಮ್ಮ ಮನೆಯಲ್ಲಿ ಹೇಳಿದರೆ ನಾವು ತಂದೆ ತಾಯಿಗೆ 3 ಮಕ್ಕಳು, ಅಕ್ಕ ಅಣ್ಣ ಮತ್ತು ನಾನು. ಹಾಗೆ ಮನೆಯಲ್ಲಿ ತುಂಬ ಬಡತನದ ಪರಿಸ್ಥಿತಿ ಇರುವಂಥದ್ದು. ಆಗ ಕೃಷಿ ಕೆಲಸಗಳುಂಟು, ತೋಟ ಉಂಟು, ಗದ್ದೆ ಇರ್ತದೆ, ಹೀಗೆಲ್ಲ ಇರುವಾಗ ಯಾರಾದರೂ ಒಬ್ಬರು ಜೀವನಕ್ಕಾಗಿ ಬೇರೆ ಕಡೆಗೆ ಹೋಗಬೇಕು, ಮನೆಯಲ್ಲಿದ್ದರೆ ಆಗುವುದಿಲ್ಲ, ಸಾಕಾಗುವುದಿಲ್ಲ ಹೇಳುವ ಉದ್ದೇಶದಿಂದ ಆಧಾರಕ್ಕೆ ಬೇಕಾಗಿ ನಾವು ಯಾರಾದರೂ ಒಬ್ಬರು ಹೊರಗಡೆ ದುಡಿಲಿಕ್ಕೆ ಹೋಗುವ ಅಂತೇಳಿ ನಮ್ಮಿಬ್ಬರಲ್ಲಿ ಅಣ್ಣ ಮತ್ತು ನಮ್ಮಿಬ್ಬರಲ್ಲಿ ಒಂದು ತೀರ್ಮಾನ ಮಾಡಿ ಆಗ ಆಯಿತು. ನಾನು ಆಗಷ್ಟೇ ಕಲಿತು ಬಂದವ, ಹೌದು ನೀವು ಎಲ್ಲಿಯಾದರೂ ಬೇರೆ ಕಡೆಯಲ್ಲಿ ಹೋಗಿ ಮಾಡುವುದ್ರೆ ಆಗ್ಬೋದು ಹೇಳುವ ತೀರ್ಮಾನ ತಗೊಂಡು ಆ ಸಮಯಕ್ಕೆ ಹೊರಟದ್ದು. ಆಕಸ್ಮಿಕ ಹೇಳುವಾಗೆ ನಮಗೆ ಇಲ್ಲಿ ಹತ್ತಿರದ ಕುಂಬಳೆಯ ವೀರಾಂಜನೇಯ ದೇವಸ್ಥಾನ, ಕೋಟೆ ವೀರಾಂಜನೇಯ ದೇವಸ್ಥಾನ ಆರಿಕ್ಕಾಡಿ ಕೇಳಿರ್ಬೋದು, ಅಲ್ಲಿಯ ಪ್ರಧಾನ ಅರ್ಚಕರು ಶ್ರೀನಾಥ ಭಟ್ ಅಂತೇಳಿ ಅವರು ಸಿರಿಸಿಯವರು. ಏನೋ ಒಂದು ಇದರಿಂದ ಅವರ ಒಂದು ಕಾಂಟ್ಯಾಕ್ಟ್ ಆಯಿತು ನನಗೆ. ಆಗ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಈಗ ಫೋನ್ ಮಾಡುವುದು ಅಥವಾ ಮೊಬೈಲು ಹೀಗಿರುವಂಥದ್ದು ಎಂಥದಿಲ್ಲ. STD ಇದರಿಂದ ಹೌದು ಕಾಯಿನ್ ಹಾಕಿ ಮಾತಾಡುವಂಥದ್ದು ಮತ್ತು ಲ್ಯಾಂಡ್ಲೈನಿಗೆ ಕರೆಯುವಂಥದ್ದು ಹಾಗಿರುವ ಸ್ಥಿತಿಯಲ್ಲಿ ನಾನು ಅವರ ಮುಖ ಪರಿಚಯವೂ ಇಲ್ಲದೆ ಕುಂಬಳೆಯವರೆಗೆ ಬಂದಿದ್ದೇನೆ. ಹೌದು ಏನಿಲ್ಲ ಈ ಕಡೆ ಅಂದರೆ ನಾನು ಊರು ಬಿಟ್ಟು ಹೊರಗೆ ಹೋದದ್ದೇ ಫಸ್ಟ್ ಟೈಮ್ ಅದು. ಹೌದು ಆ ಸಂದರ್ಭ ಅದು ಮಂಗಳೂರಿಗೆ ಬಂದೆ. ಮಂಗಳೂರಿಂದ ಬಂದು ಅವರು ಹೇಳಿದ ಹಾಗೆ ಅಡ್ರೆಸ್ಸಿಗಾಗಿ ಇಲ್ಲಿ ಕುಂಬಳೆಯವರೆಗೆ ಬಂದು ಅಲ್ಲಿಂದ ಬರುವಾಗ ಹೀಗೆ ದೇವಸ್ಥಾನ ಎಲ್ಲಿಯಾದರೂ ಉಂಟಾ ಅಂತ ಹೇಳಿ ನೋಡಲಿಕ್ಕೆ ಅಂತೇಳಿ ನಾವು ಈಗ ವೃತ್ತಿಗೆ ಬೇಕಾಗಿ ಆಗ ಅವರು ಒಂದು 2-3 ದೇವಸ್ಥಾನಗಳನ್ನು ತೋರಿಸಿದರು. ಆ ಬಂದ ಸಮಯದಲ್ಲಿ ಇಲ್ಲಿ ಈ ದೇವಸ್ಥಾನದಲ್ಲಿ ಅರ್ಚಕರು ಬೇಕಾಗಿದ್ದಾರೆ ಹೇಳುವಂಥದ್ದು ವಿಷಯವೂ ಸಿಕ್ಕಿತ್ತು ನನಗೆ. ಹಾಗೆ ಕೆಲವು ಸಮಯದಲ್ಲಿ ಎಲ್ಲ ಬಂದು ನೋಡಿದೆವು. ನೋಡಿ ಮತ್ತೊಂದು ಸ್ವಲ್ಪ ಸಮಯದಲ್ಲಿ ಇಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿ ಅವರಿಗೆ ಇಲ್ಲಿಯ ಮುಕ್ತೇಶ್ವರವರು ಆರಿಕಾಡಿಯ ಭಟ್ರಿಗೆ ಹೇಳಿ ಯಾರಾದರೂ ಜನ ಇದ್ದರೆ ನೋಡಿ, ಜನ ಇದ್ದರೆ ನೋಡಿ, ನಮಗೆ ಬೇಕು ದೇವಸ್ಥಾನಕ್ಕೆ ಜನ ಇಲ್ಲ ಅಂತೇಳಿ ಹೇಳುವಾಗ ಹೀಗೆ ದೇವರು ಕರೆಸಿಕೊಂಡಿದ್ದು ಅಂತೆಲ್ಲ ಹೇಳಬೇಕು. ಹೌದು ಯಾಕೆಂತೇಳಿದ್ರೆ ಆ ಬಂದ ಸ್ಥಿತಿಯಲ್ಲಿ ಆವತ್ತಿಗೂ ಇಲ್ಲಿ ತುಂಬ ಕಷ್ಟ ಇತ್ತು. ತುಂಬ ಕಷ್ಟ ಇತ್ತು ಅಂದರೆ ಬರಲಿಕ್ಕೆ ಮಾರ್ಗವೂ ಸಹ ಹಾಗೆ ಇರುವಂಥದ್ದು, ಬಸ್ಸಿನ ವ್ಯವಸ್ಥೆಗಳಿರಲಿಲ್ಲ, ಅಥವಾ ಇಲ್ಲಿ ಕ್ಷೇತ್ರದ ಇದರಲ್ಲಿಯೂ ಸಹ ನೋಡಿದ ದೂರದಿಂದ ಬಂದು ನೋಡಿದವರು ಓ ನಾನು ಇಲ್ಲಿ ನಿಲ್ಲಬೇಕಾ ಹೇಳುವ ಸ್ಥಿತಿ ಇತ್ತು. ಆವಾಗ ಏನೋ ದೇವರ ಪ್ರೇರಣೆ ಆಗಿ ನನಗೆ ಅದು ಯಾವುದೂ ಅನಿಸಲೇ ಇಲ್ಲ. ನಾನು ಬಂದು ನಿಂತೆ, ಒಬ್ಬನೇ ನಿಂತಿದ್ದೇನೆ. ಕೆಲವರೆಲ್ಲ ಕೇಳ್ತಿದ್ರು ನೀನು ಇಲ್ಲಿ ಒಬ್ಬನೇ ಹೇಗೆ ನಿಲ್ಲುವುದು, ಹೆದರಿಕೆ ಆಗುವುದಿಲ್ವಾ ಹಾಗಿರುವ ಪ್ರಸಿದ್ಧ. ಒಂದು ಸ್ವಲ್ಪ ಸಮಯ ಇಲ್ಲಿ ಹತ್ತಿರದ ಮಕ್ಕಳು, ಒಂದೆರಡು ಜನ ಮಕ್ಕಳು ಒಬ್ಬರಿಂದ ನೊಟ್ಟಿಗೆ ರಾತ್ರಿ ಮಲಗುವುದು ಆ ಸ್ಥಿತಿಯೆಲ್ಲ ಇತ್ತು. ಹಾಗೆ ಕೆಲವು ಸಮಯ ನಮಗೆ ಮತ್ತೆ ನಮ್ಮ ಊರು ಅಂತ ಹೇಳಿದರೆ ಕಾಡು ಪ್ರದೇಶವೇ ಇರೋದು, ಹಾಗಾಗಿ ಆ ಕಾಡಿನ ಹೆದರಿಕೆ ಆಗಿರುವಂಥದ್ದು ಇಲ್ಲಾಗಿತ್ತು. ಜಾಗ ಹೊಸತಾದರೂ ಸಹ ನಮಗೆ ಇಲ್ಲಿ ಮತ್ತೆ ಕ್ರಮೇಣ ಅಭ್ಯಾಸ ಆಗಿ ಹೋಯಿತು. ಅದು ಮಕ್ಕಳೊಟ್ಟಿಗೆ ಇಲ್ಲೆಲ್ಲ ಸೇರಿ ಮಾತಾಡುವುದು, ಹಾಗೆ ದಿನನಿತ್ಯ ಯಾರಾದರೂ ಬರ್ತಿದ್ರು ಹೌದು, ಹಾಗೆ ಇಲ್ಲಿ ಮುಕ್ತೇಶ್ವರ ಮನೆ ಅಮೆತ್ತೋಡಿ ಅಂತೇಳಿ ಅವರ ಮನೆಗೆ ಹೋಗ್ತಿದ್ದೆವು. ಅಲ್ಲಿ ಹೋಗಿ ಮಾತಾಡಿ ಬರೋದು, ಟೈಮ್ ಪಾಸ್ ಮಾಡಿ ಬರೋದು ಹೀಗೆಲ್ಲ ಆಗಿ ಮತ್ತೆ ಇಲ್ಲಿಗೆ ಬರೋಣ ಅಂತೇಳಿ ಆಯಿತು. ಅಂದರೆ ಈ ದೇವಸ್ಥಾನದಲ್ಲಿ ನಮಗೆ 1-2 ವರ್ಷ ಎಲ್ಲ ಆಗುವಾಗ ಬೇಡ ಇಲ್ಲಿ ಅಂತ ಆಗುವುದಿಲ್ಲ ಹೇಳುವ ಉದ್ದೇಶವೂ ಒಮ್ಮೆ ಕಂಡಿತ್ತು. ಆದರೆ ದೇವರು ಅದಕ್ಕೆ ಬಿಡಲಿಲ್ಲ ಅಂತ ಕಾಣಿಸ್ತದೆ. ಮುಂದೊಮ್ಮೆ ಒಳ್ಳೆಯದಾಗ್ಬೋದು ಹೇಳುವ ಉದ್ದೇಶದಿಂದ ಗಟ್ಟಿಯಾಗಿ ನಿಂತಿದ್ದೇನೆ. ಧೈರ್ಯದಿಂದ ಇಷ್ಟರವರೆಗೆ ಯಾವುದೇ ರೀತಿಯಲ್ಲಿ ಆ ಸುಬ್ರಹ್ಮಣ್ಯ ದೇವರು ಕೈ ಬಿಡಲಿಲ್ಲ ಹೇಳುವುದಕ್ಕೆ ನನಗೆ ಧೈರ್ಯವಾಗಿ ಹೇಳ್ಬೋದು, ಏನು ತೊಂದರೆ ಇಲ್ಲ. ಹೌದು, ಆರಂಭದಲ್ಲಿ ಇಲ್ಲಿಗೆ ಬಂದಾಗ ನೀವು ಯಾವ ಯಾವ ಸಮಸ್ಯೆಯನ್ನು ಎದುರಿಸಿದ್ರಿ? ಖಂಡಿತ ಇದು ಭಾಷೆಯದು ಪ್ರಮುಖವಾಗಿ ನಮಗೆ ಬಂದಿರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ಇಲ್ಲ. ಮತ್ತೆ ಹಿಂದಿ ಆಗಿರುವ ಭಾಷೆಗಳು, ಇಲ್ಲಿಯ ಭಾಷೆಗಳು ತುಳು, ಮಲಯಾಳ, ಹೀಗೆ ಅನೇಕರಿಗೆ ನಮಗೆ ಅಲ್ಲಿಂದ ಬಂದವರಿಗೆ ಅದು ಅರ್ಥ ಆಗುವುದಿಲ್ಲ. ಮತ್ತೆ ದೊಡ್ಡ ಸಮಸ್ಯೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ತುಳು ಮಾತಾಡುವವರು ಕನ್ನಡ ಮಾತಾಡ್ತಾರೆ, ಅವರು ಶಾಲೆಯಲ್ಲಿ ಕಲಿಯುವುದೆಲ್ಲ ಕನ್ನಡವೇ ಆಗಿರ್ತದಲ್ಲ. ಹಾಗಾದ ಕಾರಣ ಈ ಕನ್ನಡವು ತುಳುವು ಇದ್ದ ಕಾರಣ ಸ್ವಲ್ಪ ಅಭ್ಯಾಸ ಆಯಿತು. ಮತ್ತೆ ಕೆಲವರು ಹಿರಿಯವರಿಗೆಲ್ಲ ಅವರು ತುಳುವಲ್ಲೇ ಮಾತಾಡುವುದಾದ ಕಾರಣ ಅವರಿಗೆ ಕನ್ನಡ ಬರುವುದಿಲ್ಲಾಗಿತ್ತು. ಹಾಗೆ ಅವರೆಲ್ಲ ತುಳುವಲ್ಲಿ ಮಾತಾಡ್ತಿದ್ರು, ಆಗ ಕೆಲವೊಮ್ಮೆ ನಮಗೆ ಅರ್ಥ ಆಗದೇ ಇರುವಂಥ ಸ್ಥಿತಿ ಎಷ್ಟು ಇತ್ತು.
ಮತ್ತೆ ಮಲಯಾಳ, ಮಲಯಾಳ ಹೇಳುವಂಥದ್ದು ತುಂಬ ನನಗೆ ಕಷ್ಟ ಆಗಿದೆ. ಮಲಯಾಳ ಭಾಷೆ ಗೊತ್ತಿತ್ತಾ ಸ್ವಲ್ಪ? ಮಲಯಾಳ ಭಾಷೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತುಳು ಅಥವಾ ಮಲಯಾಳ ಯಾವುದು ಸಹ ಒಂದು ಶಬ್ದವೂ ನನಗೆ ಅದನ್ನು ಕೇಳಿ ಗೊತ್ತಿರಲಿಲ್ಲ. ಹೌದೌದು, ಪರಿಚಯವೇ ಇಲ್ಲ. ಹಾಗೆ ಬಂದಂಥ ಸುರುವಿಗೆ ಬಂದಾವಾಗ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಯಾಕಂದರೆ ದೇವಸ್ಥಾನಕ್ಕೆ ಒಂದು ಬರುವಾಗ ಏನು ಭಟ್ರದ್ರಿಗೆ ಹೇಳ್ತಾರೆ, ಹೀಗೊಂದು ಪೂಜೆ ಆಗ್ತದೆಯೋ ಅಥವಾ ಯಾವುದೋ ಒಂದು ಸೇವೆಯೋ ಅಥವಾ ಏನು ಮಾಡಬೇಕು ಈ ರೀತಿಯಾಗಿ ಕೇಳ್ತಾರೆ. ಹಾಗೆ ಕೇಳುವಾಗ ನಮಗೆ ಅವ್ರು ಹೇಳಿದ್ದು ಏನು ಅಂತ ಅರ್ಥ ಆಗದೆ ಹೋದರೆ ನಾವು ಅವ್ರಿಗೆ ಉತ್ತರ ಕೊಡೋದು ಹೇಗೆ? ಹಾಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಮತ್ತು ಸ್ವಲ್ಪ ಸ್ವಲ್ಪ ಸಮಯ ಆಗುವಾಗ ಕೆಲವರು ಬೇರೆ ಯಾರಾದರೂ ಒಬ್ಬರು ಕನ್ನಡದವರು ಇರ್ತಾರೆ, ಹಾಗೆಲ್ಲ ಮಾತಾಡಿಕೊಂಡು ಸಮಸ್ಯೆ ಮಾಡಿದ್ದೇನೆ. ಒಂದು ಮಲಯಾಳದಲ್ಲಿ ಒಂದು ಘಟನೆ, ಮಲಯಾಳ ಒಬ್ಬರು ಬಂದಾವಾಗ ಒಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಗಿತ್ತು ನನಗೆ. ಯಾಕೆಂತ ಹೇಳಿದ್ರೆ ಅವರು ಹೀಗೆ ಬಿಸಿಲು ಇದರಲ್ಲಿ ಬರುವಾಗ ಬಾಯಾರಿಕೆ ಅಂತ ಕೇಳಿದರು ಅವರು. ಆ ಕೇಳಿದಂಥ ಸಂದರ್ಭದಲ್ಲಿ ನನಗಿಂತ ನಾನು ಇಲ್ಲ ಅಂತ ಹೇಳಿದೆ. ಏಕೆಂದರೆ ಪೂಜೆ ಸಮಯಕ್ಕೆ ಬಂದವರು, ಏನೋ ಒಂದು ಸೇವೆ ಅಂತ ಕೇಳಿದರು ಏನೋ ಗೊತ್ತಾಗಲಿಲ್ಲ, ಹಾಗಾಗಿ ಇಲ್ಲ ಅಂತ ಹೇಳಿದೆ. ಹಾಗೆ ಮರುದಿವಸ ಯಾರಾದರೂ ಅವರಲ್ಲಿ ಕೇಳುವಾಗ ಅವರು ಅದನ್ನು ಕುಡಿಲಿಕ್ಕೆ ನೀರು ಕೇಳಿದರೆ ಇಲ್ಲ ಅಂತ ಹೇಳಿ ಹೇಳಿದರು ಅಂತೆಲ್ಲ ಹೇಳಿದರು. ಅಂದರೆ ಅದು ಕಂಪ್ಲೇಂಟಾಗಿ ಹೇಳಲಿಲ್ಲ ಅವರು, ವಿಷಯ ಅವರಿಗೂ ಸಹ ಹಾಗೆ ಆಗಿದೆ. ಅವರಿಗೆ ಅವರಿಗೆ ಕನ್ನಡ ಏನೂ ಗೊತ್ತಿಲ್ಲ, ಅವರು ಕಂಪ್ಲೀಟ್ ಹೌದು ಕಂಪ್ಲೀಟ್ ಮಲಯಾಳದವರಾಗಿದ್ದರು. ಹಾಗಿರುವ ಕೆಲವಷ್ಟು ಘಟನೆಗಳು ಆಗಿರ್ಬೋದು. ಹೌದು, ಅದು ಅನುಭವಕ್ಕೆ ಇದೆ. ಹಲವಾರು ವರ್ಷಗಳಿಂದ ಮುಗು ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀರಿ, ಇಲ್ಲಿ ನಿಮಗೆ ಆದ ಅನುಭವಗಳು ಮತ್ತು ಯಾವ ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಿದೆ? ಖಂಡಿತ, ಇಲ್ಲಿ ಈಗ 18 ವರ್ಷ ಹೇಳಿದಾಗೆ 18 ವರ್ಷದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಂಡಿದ್ದೇನೆ ನಾನು. ಹೌದು, ಇಲ್ಲಿ ಕೇವಲ ಈಗ ದೇವರ ಅನುಗ್ರಹ ಅಷ್ಟು ಮಾತ್ರ ಅಲ್ಲ, ಊರವರ ತುಂಬ ಸಹಕಾರ ಸಿಕ್ಕಿದೆ ನನಗೆ. ನಾನೆಷ್ಟು ಬೆಳವಣಿಗೆ ಆಗಬೇಕಿದ್ರೆ ಅದಕ್ಕೆ ಊರವರ ಒಂದು ಪ್ರೀತಿ ಅಂತಲೇ ನಾನು ಹೇಳ್ತೇನೆ. ಹೌದು ಹೌದು, ಪ್ರೋತ್ಸಾಹ ಪ್ರೀತಿಯು, ಮತ್ತು ಕ್ಷೇತ್ರಕ್ಕೆ ಬರುವಂಥವ್ರದ್ದು, ಕ್ಷೇತ್ರದಲ್ಲಿ ನಡೆಸಿಕೊಳ್ಳುವವರು ಎಲ್ಲರ ಒಂದು ಸಹಕಾರ ಸಿಕ್ಕಿದೆ. ಮತ್ತು ದೇವರ ಅನುಗ್ರಹದಿಂದಲೇ ಪ್ರತಿಯೊಂದು ಕಾರ್ಯವು, ನಾನು ಯಾವುದೇ ಒಂದು ಕೆಲಸ ಮಾಡಬೇಕಿದ್ದರೂ ದೇವರನ್ನ ನಂಬಿಯೇ ಮಾಡ್ತೇನೆ. ಏಕೆಂದರೆ ನನಗೆ ಒಂದು ಗುರುಗಳ ಒಬ್ಬರು ಹೇಳಿದ್ದಾರೆ, ತಂತ್ರಭಾಗಕ್ಕೆ ಹೋಗುವಾಗ, ಈಗ ಕಾರ್ಯಕ್ರಮಕ್ಕೆ ಹೋಗುವಾಗ ಅವರು ಹೇಳಿದ್ರು, ತಂತ್ರಿಗಳೊಬ್ಬರು ಅವ್ರು ಹೇಳಿದ್ರು, ನೀನು ಏನು ಹೋಗೋದಿದ್ರು ಯಾವುದೇ ಹೊರಡಿದ್ರು ಮೊದಲು ಸುಬ್ರಹ್ಮಣ್ಯ, ನೀನು ಯಾವುದು ಕೀರ್ತಿಯೋ ಅಪಕೀರ್ತಿಯೋ ಎರಡೂ ನಿನ್ನ ಪಾಲಿಗೆ ಸೇರಿದ್ದು ಅಂತ ಹೇಳಿ ಹೋಗು ನೀನು ಅಂತೇಳಿ ಹೇಳ್ತಿದ್ರು. ಹಾಗೆ ನಾನು ಯಾವುದನ್ನೇ ಮಾಡೋದಿದ್ರು ಅದನ್ನೇ ನಂಬಿ ಮಾಡ್ತಿದ್ದೆ. ಹಾಗೆ ಇಷ್ಟವರೆಗೂ ಅದು ಯಾವುದಕ್ಕೆ ಕೊರತೆ ಮಾಡಲಿಲ್ಲ. ಅನುಭವ ಅಂತ ಹೇಳಿದರೆ ಪ್ರತಿಯೊಂದು ಆರಂಭದಲ್ಲಿ ಬರುವಾಗ ಇಲ್ಲಿ ಎಲ್ಲ ತುಂಬ ಈಗ ಕಾಡು ಇದಾಗಿತ್ತು, ಮತ್ತು ವ್ಯವಸ್ಥೆ ಮೂಲಭೂತ ಸೌಕರ್ಯದಲ್ಲಿಯೂ ತುಂಬ ಕಡಿಮೆ ಇತ್ತು. ಆಗೆಲ್ಲ ತುಂಬ ಸಮಸ್ಯೆ ಆಗಿದೆ. ನಾನು ಅಂದರೆ ಒಂದು ಮನೆಗೆ ಫೋನ್ ಮಾಡಬೇಕಿದ್ರು ಬೇರೆ ಕಡೆಗೆ ಎಲ್ಲಿಯಾದರೂ ಹೋಗಿ ಮಾಡಬೇಕಿತ್ತು. ಅನುಭವ ಹೇಗೆಂತೇಳಿ ತುಂಬ ಆಶ್ಚರ್ಯ ಆಗ್ತದೆ ಈಗ ನೆನೆಸಿದರೆ. ಯಾಕೆಂತೇಳಿದರೆ ಇಲ್ಲಿ ದೇವಸ್ಥಾನದ ಹತ್ತಿರ ಇರುವವರ ಅವರು ಭಂಡಾರೈಗಳ ಮನೆ ಆ ಕುಂಜಪದವು, ಅವರ ಮನೆಗೆ ಹೋಗಿ ನಾನು ಫೋನ್ ಮಾಡುವುದು, ಅದು ನಮ್ಮ ಮನೆಗಲ್ಲ, ನಮ್ಮ ಮನೆಯಲ್ಲಿ ಫೋನ್ ಇಲ್ಲ, ಬೇರೆಯವರ ಮನೆಗೆ ಫೋನ್ ಮಾಡಿ ವೇಟ್ ಮಾಡುವುದು, ಅಲ್ಲಿ ಕೂತ್ಕೊಳ್ಳೋದು ಅವರು ಬರಲಿಕ್ಕೆ ಬೇಕಾಗಿ. ಅವರು ಅಲ್ಲಿಗೆ ಬಂದು ನಿಮಗೆ ಫೋನ್ ಬಂದಿದೆ ಅಂತೇಳಿ ಹೇಳಿ ಪುನಃ ಹೋಗಿ ಬರುವುದು. ನನಗೆ ಫೋನ್ ಮಾಡಬೇಕಿದ್ರು ಹಾಗೆ, ಮನೆಯಿಂದ ತಂದೆಯೋ ತಾಯಿ ಯಾರು ಫೋನ್ ಮಾಡಬೇಕಿದ್ರೆ ಅವರಿಗೆ ಫೋನ್ ಮಾಡ್ತಾರೆ, ಮನೆಯಿಂದ ನಿಮಗೆ ಊರಿಂದ ಫೋನ್ ಬಂದಿದೆ ನೀವು ಬನ್ನಿ ಅಂತ ಹೇಳೋದು, ನಾವು ಅಲ್ಲಿ ಹೋಗಿ ಕಾಯುವುದು. ಇದು ತುಂಬ ಆದ ಸ್ಥಿತಿ, ಸಾಧಾರಣ 1 ವರ್ಷ ಎಲ್ಲ ಇರ್ಬೋದು ಆ ರೀತಿಯಲ್ಲಿ ಇತ್ತು. ಮತ್ತು ಒಂದು ಟಿ ವಿಯೋ ಅಥವಾ ಒಂದು ಮೊಬೈಲೋ ಒಂದು ರೇಡಿಯೋ ಇದೆಂತ ಯಾವುದು ಇಲ್ಲದೆ ಇರುವಂತಹ ಸ್ಥಿತಿ ಆಗ ಆರಂಭದಲ್ಲಿ ಇತ್ತು. ಮತ್ತು ಈಗ ಬದಲಾವಣೆ ಅಂತೇಳಿದರೆ ಎಲ್ಲವೂ ಸಹ ಬದಲಾವಣೆ ಆಗಿದೆ, ಅನುಕೂಲತೆಗಳು ಎಲ್ಲದೂ ಆಗಿದೆ. ಹಾಗೆ ನಮಗೂ ಸಮಯಕ್ಕೆ ಸಮಯ ಸಿಕ್ಕಿದ ಹಾಗೆ ಎಲ್ಲದನ್ನು ತೆಗೆದುಕೊಂಡು ಈಗ ಟಿ ವಿ ಮೊಬೈಲು ಅಥವಾ ವಾಹನಗಳು ಹೀಗೆ ಎಲ್ಲವೂ ಸೌಕರ್ಯಗಳು ಸಹ ಈಗ ಆಗಿದೆ. ನಿಮ್ಮ ಮತ್ತು ಸುಬ್ರಾಯ ದೇವರ ಬಾಂಧವ್ಯ ಯಾವ ರೀತಿಯಲ್ಲಿದೆ ಅಂದರೆ ನೀವು ಯಾವ ರೀತಿಯಲ್ಲಿ ಅವರನ್ನು ಒಂದು ಹೌದು ಪೂಜಾ ವಿಧಾನಗಳಲ್ಲಿ ಹೇಳ್ಬೋದು ನಾವು ಬಾಂಧವ್ಯ ಅಂತ ಹೇಳಿದರೆ. ಈಗ ಮೊದಲು ನಾನು ಬರುವಾಗ ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಪೂಜೆ, ಅಂದರೆ ಬೆಳಿಗ್ಗೆ ಪೂಜೆ ಮಧ್ಯಾಹ್ನವೇ ಮಾಡಿಕೊಂಡು ಇರ್ತಿದ್ರು. ಹಾಗೆ ನನಗಾಯಿತು, ಇಲ್ಲಿಯೇ ನಾವು ಇಲ್ಲಿ ವಾಸ ಮಾಡುವಾಗ ನಾವು ಬೆಳಿಗ್ಗೆ ದೇವರಿಗೆ ಒಂದು ಪೂಜೆ ಮಾಡದೆ ನಾವು ಚಹಾ ಕಾಫಿ ಕುಡಿಯುವಂಥದ್ದಷ್ಟು ಸರಿಯಲ್ಲ ಅಂತ ಕಾಣಿಸ್ತು. ಹೌದು, ನಾವು ಬೆಳಿಗ್ಗೆ ಎದ್ದು ನಿತ್ಯ ಯಾವಾಗಲೂ 8 ಗಂಟೆಗೆ 9 ಗಂಟೆಗೆ ಇದ್ದರೆ ಅದು ಸರಿಯಾಗುವುದಿಲ್ಲ ಒಂದು ಕ್ಷೇತ್ರದಲ್ಲಿ ನಿಂತು. ಹಾಗೆ ನಾನೇನು ಮಾಡಿದೆ ಅಂತೇಳಿದರೆ ಬೆಳಿಗ್ಗೆನ ಪೂಜೆ ಅಂತೇಳಿ ಮಾಡಲಿಕ್ಕೆ ಆರಂಭ ಮಾಡಿದೆ, ಮಧ್ಯಾಹ್ನದ ಪೂಜೆಯನ್ನು ಮಧ್ಯಾಹ್ನ ಹೊತ್ತಿಗೆ ಮಾಡೋದು ಅಂತೇಳಿ. ಹಾಗೆ ಕ್ರಮೇಣ ಮಾಡುವಾಗ ಅದು ಎಲ್ಲರಿಗೂ ಅನುಕೂಲ ಆಯಿತು. ಹೇಗೆಂದರೆ ಬೆಳಿಗ್ಗೆ ಬರುವವರಿಗೆ, ಕೆಲಸಕ್ಕೆ ಹೋಗುವವರಿಗೆಲ್ಲ ಬೆಳಿಗ್ಗೆನ ಪೂಜೆಗೆ ಬಂದು ಹೋಗ್ಬೋದು, ಮಧ್ಯಾಹ್ನ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಆಗುವವರಿಗೆಲ್ಲ ತುಂಬ ಉಪಕಾರ ಆಯಿತು. ಹಾಗೆ ಆ ರೀತಿಯ ಬಾಂಧವ್ಯದಲ್ಲಿ ಪ್ರತಿಯೊಂದು ದಿವಸ ನಾವು ಇಲ್ಲಿ ಬೇರೆ ಕಡೆಯಲ್ಲಿ ಹೋಗುವಿದ್ರು ಇಲ್ಲಿ ಪೂಜೆ ಮುಗಿಸಿಯೇ ಹೋಗುವಂಥದ್ದು, ಹಾಗಿರುವ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡೇ ಬಂದದ್ದು. ಮತ್ತು ದೇವರು ಪ್ರತಿಯೊಂದು ಕಾರ್ಯಕ್ಕೂ ನನಗೆ ಒಂದು
ಪ್ರೇರೇಪಣೆ ಅಂತ ಹೇಳಿ. ನೀನು ಹೀಗೆ ಮಾಡಿದ್ರೆ ಈಗ ನಿಜವಾಗಿ ನಿಮ್ಮ ಎದುರಿಗೆ ಅಥವಾ ಹೀಗೆ ಒಂದು ಮೀಡಿಯಾದ ಎದುರಿಗೆ ಕೂತ್ಕೊಂಡು ಮಾತಾಡಬೇಕಿದ್ರು ಅದೊಂದು ಶಕ್ತಿ ಅಂತ ಹೇಳಬೇಕು. ಯಾಕಂದರೆ ನಾವು 4 ಜನರ ಎದುರಿಗೆ ಮಾತಾಡುವಾಗ ನಮಗೆ ಕಂಪನಗಳು ಹೆಚ್ಚಿಗೆ ಇರ್ತದೆ. ಹೇಗೆ ನಾವು ಒಬ್ಬರನ್ನು ನೋಡಿ ಹೇಳಿದ್ರು ನಮ್ಮನ್ನು ಸಾವಿರಾರು ಜನ ನೋಡ್ತಾ ಇರ್ಬೋದು ಅಂತೇಳಿ ಆಗ್ತದೆ. ಈಗ ನಾವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೋಗ್ತೇವೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆಯೋ ಹೀಗೆ ಹಾಗೆ ಹೋಗುವಾಗ ನಾವು ಅದರಲ್ಲಿ ಕೇಂದ್ರ ಬಿಂದುವಾಗಿರ್ತೇವೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ನಾವು ಯಾರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ನೋಡಿದರೂ ಸಹ ನಮಗೆ ಒಂದು ಹೆದರಿಕೆ ಅಂತ ಹೇಳಿ ಅದಕ್ಕೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಈಗ ಎಲ್ಲರ ಹಾಗೆ ಅಂತೇಳಿ ಅಲ್ಲದೆ ಹೋದರು ಸ್ವಲ್ಪ ಮಟ್ಟಿಗೆ ನಾನು ಅದರಲ್ಲಿ ಮಾಡ್ತೇನೆ ಹೇಳುವ ಧೈರ್ಯ ಉಂಟು. ಈಗ ಆ ರೀತಿಯ ದೇವರ ಅನುಗ್ರಹ ಅಂತೇಳಿ ಹೇಳ್ತೇನೆ ಅಷ್ಟೇ. ಕ್ಷೇತ್ರದ ಪರ್ವಕಾಲ ಬಗ್ಗೆ ನಿಮ್ಮ ಅಂದರೆ ಜಾತ್ರೆಯ ಬಗ್ಗೆ ಅಥವಾ ಇಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ವಿಶೇಷ ಪೂಜೆಗಳು ನಡೀತವೆ ಅಂತ. ಒಂದು ವರ್ಷದಲ್ಲಿ ಈ ದೇವಸ್ಥಾನದಲ್ಲಿ ವರ್ಷದ ಆರಂಭದಿಂದ ಹಿಡಿದು ಸಾಧಾರಣ ವಿಶುಕಣಿ ನಮ್ಮಲ್ಲಿ ಅಂದರೆ ಈ ಸೌರಮಾನದಲ್ಲಿ ವಿಶು ಅಲ್ವಾ, ಯುಗಾದಿ ವಿಶುಕಣಿ ಇಡುವುದು ಅಂತೇಳಿ ಕೇರಳದ ಪದ್ಧತಿಯಲ್ಲಿ. ಹೌದು ಹೌದು, ವಿಶುಕಣಿಯಿಂದ ಆರಂಭ ಆಗ್ತದೆ ವಿಶುಕಣಿ ಇಡುವಂತಹದ್ದು. ಹಾಗೆ ಮತ್ತು ಪ್ರತಿಷ್ಠಾ ದಿವಸಗಳು ಹೇಳುವಂಥದ್ದು ಬರ್ತದೆ, ವೈಶಾಖ ಮಾಸದ ಶುಕ್ಲಪಕ್ಷದ ಷಷ್ಠಿ ಅಂತೇಳಿ ಅದಕ್ಕೆ ಪ್ರತಿಷ್ಠಾ ದಿವಸ ಪ್ರತಿ ವರ್ಷವೂ ಸಹ. ಅದಾದ ನಂತರ ಮತ್ತು ನಮಗೆ ನಾಗರ ಪಂಚಮಿ ಬರ್ತದೆ. ಹೌದು, ಮತ್ತು ಸೋಣದಲ್ಲಿ ಸಿಂಹ ಮಾಸದಲ್ಲಿ 2 ಶನಿವಾರ ಬಲಿವಾಡು ಕೂಟ ಅಂತೇಳಿ ನಡೆಸಿಕೊಂಡು ಬಂದಿದ್ದಾರೆ. ಅದಾದ ಮೇಲೆ ಗಣೇಶ ಚತುರ್ಥಿ, ಅವತ್ತು ಇಲ್ಲಿ ವಿಶೇಷ ಗಣಪತಿ ಹೋಮ ಹೀಗೆ ಇರುವಂಥದ್ದು ಮಾಡ್ತೇವೆ. ಚತುರ್ಥಿ ದಿವಸ ನೀರಿಗೆ ಹಾಕೋ ಒಂದು ವ್ಯವಸ್ಥೆ ಇಲ್ಲಲ್ಲ? ಇಲ್ಲ ಇಲ್ಲ, ಅಂದರೆ ಈ ಕರ್ನಾಟಕ ದಾಟಿದಂತರ ಕೇರಳದಲ್ಲಿ ಅದರ ಪರಂಪರೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ಗಣಪತಿ ಮೂರ್ತಿ ಇಟ್ಟು ಅದನ್ನು ಯಾವ ರೀತಿ, ಹೌದೌದು ಉತ್ಸವ ಅಂತೇಳಿ, ಹೌದು ವಿಸರ್ಜನೆ ಅಂದ್ರೆ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಈ ಗಣೇಶ ಚತುರ್ಥಿಯ ದಿವಸ ಅದಕ್ಕೆ ಪೂಜೆಯನ್ನೆಲ್ಲ ಮಾಡಿ ಅನೇಕ ಕಜ್ಜಾಯಗಳನ್ನು ಮಾಡುವುದು, ಹಾಗೆ ವಿಜೃಂಭಣೆಯಿಂದ ಈಗ ಸಾಮೂಹಿಕವಾಗಿ ಸಿಹಿ ತಿಂಡಿಗಳನ್ನು ಮಾಡುವುದು ಗಣಪತಿಗೆ ವಿಶೇಷವಾದ್ದಲ್ವಾ. ಈಗ ಅಪ್ಪವೋ ಪಂಚಗಜ್ಜಾಯವೋ ಲಡ್ಡು ಹೀಗಿರುವಂತಹದ್ದು. ಮತ್ತೆ ಇದೆಲ್ಲ ಕರ್ನಾಟಕವೋ ಮತ್ತೆ ಕೆಲವು ಈ ಮಹಾರಾಷ್ಟ್ರಗಳಲ್ಲೆಲ್ಲ ತುಂಬಾ ಉಂಟು, ಮನೆ ಮನೆಯಲ್ಲಿ ಉಂಟು. ಈಗ ನಮ್ಮ ಕಡೆಯಲ್ಲಿಯೂ ಸಹ ಕೆಲವಷ್ಟು ಮನೆ ಮನೆಯಲ್ಲಿ ಪ್ರತಿ ವರ್ಷವೂ ಅದನ್ನು ಆಚರಣೆ ಮಾಡುವವರು, ಮತ್ತೆ ನಮ್ಮವರೇ ಕೆಲವರು ಆ ಗಣೇಶ ಮೂರ್ತಿಯನ್ನು ಮಾಡುವವರು ಇದ್ದಾರೆ, ಗಣಪತಿ ಮೂರ್ತಿಯನ್ನು ಮಾಡ್ತಾರೆ. ಅದನ್ನು ಮಾಡಿ ಒಂದು ದಿವಸವೋ ಅಥವಾ 5 ದಿವಸ, 2 ದಿವಸ, 7 ದಿವಸ ಹೀಗೆ ಇಟ್ಟು ಪೂಜೆ ಮಾಡಿ ಮತ್ತೆ ವಿಸರ್ಜನೆ ಮಾಡುವಂತಹದ್ದು. ಹಾಗೆ ಇಲ್ಲಿ ಅದು ಅಪರೂಪ, ತುಂಬಾ ಕಡಿಮೆ. ಕೆಲವಷ್ಟು ಸಂಘಟನೆಗಳು ಮಾಡುವವರು ಇದ್ದಾರೆ, ಮಂದಿರಗಳು ಹಾಗೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಅದಿಲ್ಲ, ಒಂದು 12 ತೆಂಗಿನಕಾಯಿ ಮಹಾಗಣಪತಿ ಹವನ ಮಾಡಿ ಆ ರೀತಿಯಾಗಿ ಆಚರಣೆ. ಹಾಗೆ ಗಣೇಶ ಚತುರ್ಥಿ ಆಗ್ತದೆ, ಮತ್ತೆ ಒಂದೊಂದು ತಿಂಗಳಲ್ಲಿ ಪರ್ವಕಾಲ ಬರ್ತದೆ ಅಂತ ಹೇಳ್ಬೋದು. ಮತ್ತೆ ಕಾರ್ತೀಕ ಮಾಸ ವಿಜೃಂಭಣೆಯ ಒಂದು ತಿಂಗಳು ಆಚರಣೆ ಅಂತ ಹೇಳಿ, ಹೌದು ಒಂದು ತಿಂಗಳು ಸಹ ಪ್ರತಿನಿತ್ಯವೂ ದೀಪೋತ್ಸವ, ಪ್ರತಿನಿತ್ಯವೂ ಊರಿನವರು ಎಲ್ಲರೂ ಬರ್ತಾರೆ. ಮತ್ತೆ ಇತ್ತೀಚೆಗೆ ಅದರ ಅನ್ನದಾನ ಕಾರ್ಯಕ್ರಮವು ಶುರುವಾಗಿದೆ, ಪ್ರತಿನಿತ್ಯವೂ ಸಹ ರಾತ್ರಿ ಅನ್ನದಾನ ಇರ್ತದೆ. ಹೌದೌದು, ಊರವರೆಲ್ಲ ಸಹಕಾರದಿಂದಲೇ ಅದೆಲ್ಲ ಆಗುವುದು. ಮತ್ತೆ ಅದಕ್ಕೂ ಹೆಚ್ಚು ಹೆಚ್ಚು ಜನ ಕಾರ್ತಿಕ ದೀಪೋತ್ಸವ ಅಂತ ಹೇಳಿದ್ರೆ ಸಾಧಾರಣ ಹೆಚ್ಚಿಗೆ ಆಗಿ ವಿಶೇಷತೆ ಇರುವಂತಹ ಸಮಯ ಅದು. ಅದಾದ ಮೇಲೆ ಸುಬ್ರಹ್ಮಣ್ಯ ಷಷ್ಠಿ, ಚಂಪಾ ಷಷ್ಠಿ ಅಂತ, ದೊಡ್ಡ ಷಷ್ಠಿ ಅಂತ ಹೇಳಿ ಕರಿತೇವೆ ಸುಬ್ರಹ್ಮಣ್ಯ ಷಷ್ಠಿ. ಅದಕ್ಕೆ ಬಲಿವಾಡು ಕೂಟ, ನವಕ ಕಲಶಾಭಿಷೇಕ, ತಂಬಿಲಾದಿಗಳು, ರಾತ್ರಿ ರಂಗ ಪೂಜೆ, ಹೀಗಿರುವಂಥ ವಿಶೇಷ ಪೂಜೆಗಳಿರ್ತದೆ. ಅದಾದ ನಂತರ ಕಿರುಷಷ್ಠಿ ಅಂತೇಳಿ, ನಮಗೆ ಸುಬ್ರಹ್ಮಣ್ಯ ಷಷ್ಠಿಯಿಂದ ಒಂದು ತಿಂಗಳ ನಂತರದ ಷಷ್ಠಿ, ಪೌಷ್ಯ ಮಾಸದ ಷಷ್ಠಿಗೆ ಉತ್ಸವ ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ. ಅದು ಪೂರ್ವಜರ ಏನೋ ಒಂದು ವ್ಯತ್ಯಾಸ ಸಂಕಲ್ಪ ಏನೋ ಇರಬಹುದು. ಹೌದು, ಹಾಗಿರುವ ಕಾರಣ ಇಲ್ಲದ್ರೆ ಸಾಧಾರಣ ಷಷ್ಠಿಯ ದಿವಸ ಸುಬ್ರಹ್ಮಣ್ಯ ಉತ್ಸವ ಅಂತೇಳಿ ಮಾಡ್ತಾರೆ. ಆದರೆ ಒಂದು ತಿಂಗಳ ನಂತರ ಕಿರು ಷಷ್ಠಿ ಅಂತೇಳಿ, ಆ ತಿಂಗಳಲ್ಲಿ ಆ ಷಷ್ಠಿಗೆ ವಾರ್ಷಿಕ ಜಾತ್ರೆ. ಹೌದು, ಹೀಗೆ ಹೀಗೆಲ್ಲ ಕಾರ್ಯಕ್ರಮಗಳು. ಇದು ಸಾಧಾರಣ ವರ್ಷಾವಧಿಯಲ್ಲಿ ನಡೆಯುವಂತಹ ಪರ್ವಕಾಲ, ಇದೆಲ್ಲಕ್ಕೂ ಎಲ್ಲಕ್ಕೂ ಊರವರೆಲ್ಲ ಬರ್ತಾರೆ ಸಾಧಾರಣ. ತಿರುಷಷ್ಠಿ ಅಥವಾ ಷಷ್ಠಿ ವ್ರತ ಹಿಡಿದು ಬಂದವರಿಗೆ ಯಾವುದಾದ್ರೂ ವ್ಯವಸ್ಥೆ? ಹೌದು, ಎಷ್ಟೋ ಜನ ವ್ರತ ಬರ್ತಾರೆ. ಈಗ ಷಷ್ಠಿಯಲ್ಲಿ ವ್ರತ ಹಿಡಿದು ಉದ್ಯಾಪನೆ ಮಾಡುವವರು ಇರ್ತಾರೆ, ವ್ರತ ಮಾಡುವವರು ಇರ್ತಾರೆ. ಅದಕ್ಕೆ ಬೇರೆ ಬೇರೆ ನಿಯಮಗಳು ಏನಾದ್ರೂ? ನಿಯಮಗಳು ಅಂದ್ರೆ ಈ ಷಷ್ಠಿ ವ್ರತಾಚರಣೆ ಮಾಡುವವರೆಲ್ಲರೂ ಸಹ ಏನು ಅಂತ ಹೇಳಿದ್ರೆ, ಈ ಷಷ್ಠಿಯ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ಏಕೆಂದ್ರೆ ಷಷ್ಠಿ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನಿಗೆ. ಹೌದು, ಹಾಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತದೆ, ಅಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ತದೆ. ಆವತ್ತು ಅವರು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಿ ಪ್ರಸಾದ ತೆಕ್ಕೊಂಡು ಎಲೆ ಊಟವೇ ಮಾಡ್ತಾರೆ. ಹೇಳಿದೆ ಈಗ ಬೇರೆ ಈಗೆಲ್ಲ ಬಫೆ ಸಿಸ್ಟಮ್ ಹಾಗೆ ಈಗೆಲ್ಲ ಮಾಡ್ತಾರಲ್ಲ, ಅದು ಮಾಡಬಾರ್ದು. ಅವರು ಷಷ್ಠಿ ವ್ರತ ಆಚರಣೆ ಮಾಡುವವರೆಲ್ಲ ಹಾಗೆ ಎಲೆಯಲ್ಲಿ ಊಟ ಮಾಡಿ ಪ್ರಸಾದ ತೆಕ್ಕೊಂಡು ಹೋಗ್ತಾರೆ. ಮತ್ತು ಕೆಲವರು ಉದ್ಯಾಪನೆ ಮಾಡುವವರು ಅಂತೇಳಿ ತುಂಬ ವರ್ಷದಿಂದ ಮಾಡಿಕೊಂಡು ಬರುವವರು, ಅಥವಾ ಯಾರಾದರೂ ಪೂರ್ವದಲ್ಲಿದ್ದವರು ಯಾರಾದರೂ
ಮಾಡಿರ್ತಾರೆ, ಅದನ್ನ ಅದು ಹರಕೆ ಹಾಗೆ ಬಾಕಿಯಾಗಿ ಅದು ಮುಂದುವರಿಸಬೇಕು, ಇಲ್ಲದ್ರೆ ಅದನ್ನ ಬಿಡಬೇಕು ಅಂತ ಹೇಳಿ ಇರ್ತದೆ. ಹೌದು ಹಾಗಿರುವಂತದ್ದೆಲ್ಲ ತುಂಬಾ ಇರ್ತದೆ, ಅವರೆಲ್ಲ ಬರ್ತಾರೆ. ಹೌದು, ಅದು ಷಷ್ಠಿ ಮತ್ತೆ ಕಿರುಷಷ್ಠಿ ಎರಡು ದಕ್ಕೂ ಮಾಡ್ತಾರೆ ಅದನ್ನ. ಹೌದು.